नमस्ते मैडम मैडम तम पूर्ति हेसर ए पी वसंत अंत मैडम अंदे तुम यहा ग्राम पंचायत आय्के मंदगनहळ्ळि ग्राम पंचायत आय्के मैडम अंदे तुम इे मोदलने बारे राजकीय के बंद हेगनता है मैडम राजकीय जीवन तमेंगे ಈಗ ಮೊದಲನೇ ಬಾರಿನೆ ನಿಂತು ಗೆದ್ದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಗೆದ್ದ ನಂತರ ಅಧ್ಯಕ್ಷರು ಕೂಡ ಆಗಿದ್ದೀರಾ ಯಾವ ರೀತಿಯಾದಂತ ಒಂದು ಖುಷಿನ ವ್ಯಕ್ತಪಡಿಸ್ಕೊಳ್ಳೋಕೆ ಈ ಸಂದರ್ಭದಲ್ಲಿ ಮೇಡಮ್ ಈಗ ರಾಜಕೀಯವಾಗಿ ತಮಗೆ ಗುರುಗಳು ಅಥವಾ ಸ್ಫೂರ್ತಿ ಅಂತ ಯಾರಾದರೂ ಇದ್ದಾರಾ ಮೇಡಮ್ ನಮಸ್ತೆ ಸರ್ ಸರ್ ತಮ್ಮ ಪೂರ್ತಿ ಹೆಸರು ಗುರುಮಲಪ್ಪ ಅಂತ ಹೇಳಿ ಸರ್ ಅಂದಾಗ ಮೇಡಮ್ ಗೆ ತಾವು ಏನಾಗಬೇಕು ಸರ್ ಯಜಮಾನರಾಗಬೇಕು ಸರ್ ನಿಮ್ಮ ಶ್ರೀಮತಿಯವರು ಮೊದಲನೇ ಬಾರಿನೇ ನಿಂತು ಮೊದಲನೇ ಬಾರಿನೇ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆಗಿದ್ದಾರೆ ತಮ್ಗೆ ಯಾವ ರೀತಿಯಾದಂತ ಒಂದು ಖುಷಿ ಆಗ್ತಾ ಇದೆ ಸರ್ ಖುಷಿ ಆಗಿದೆ ಜನಗಳು ಒಂದು ಓಟ್ ಹಾಕಿ ಮತ್ತೆ ರಾಮಪದಲ್ಲಿ ಗೆಲ್ಸಿ ನಮ್ಮ ಸ್ವಾಮಿಯವರಿಂದ ಮತ್ತೆ ನೆಕ್ಸ್ಟ್ ಉದ್ದೇಶವಾಗಿದ್ದಾರೆ ಈಗ ಜನಗಳ ಸವಲತ್ತುಗಳನ್ನ ಮಾಡ್ಕೊಡ್ಬೇಕು ಜನಗಳಿಗೆ ಸವಲತ್ತು ಮಾಡ್ಕೊಡ್ಬೇಕು ಅನ್ನೋದೊಂದು ಇದ್ ಮಾಡ್ಕೊಂಡಿದ್ದೀರಾ ಜನಗಳಿಗೆ ಒಂದು ಒಳ್ಳೇದು ಮಾಡ್ಕೊಡ್ಬೇಕು ಸರ್ ನಮಸ್ತೆ ಸರ್ ತಮ್ಮ ಪೂರ್ತಿ ಹೆಸರು ಸರ್ ನನ್ನ ಹೆಸರು ಎ ಎಸ್ ಸೋಮಣ್ಣ ಅಂತ ನಾನು ಫಸ್ಟ್ ಬಾರಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದವರು ಎರಡನೇ ಬಾರಿಗೂ ನಾವು ಅತಿ ಶೀಘ್ರದಲ್ಲಿ ಸೋತಂತವರು ಬರೀ ಎರಡು ಓಟಲ್ಲಿ ಎರಡು ಮೂರು ಓಟಲ್ಲಿ ಹತ್ತಿರದಲ್ಲೇ ಸೋತಂತವರು ಹಾಗಾಗಿ ಈ ಸತಿ ಬಹುಮತದಿಂದ ನಮ್ಮನ್ನ ಅವೇ ಆಯ್ಕೆ ಮಾಡಿದಾರೆ ಒಂದು 104 ಓಟ್ ಲೀಡ್ ಅಲ್ಲಿ ಗೆಲ್ತಿದ್ದಾರೆ ಜನ ಅವ್ರಿಗೆ ನಾವು ಅವತ್ತು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಿದ್ರು ಒಂದು ರೂಪಾಯಿ ಲಂಚ ಕೂಡ ಈಸ್ಕೊಳ್ದಂಗೆ ಅವ್ರ ಹತ್ರ ನಾವು ಒಂದು ಒಳ್ಳೆ ಕೆಲಸ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾವು ಊರಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ಗೆ ನಿಲ್ಸಿ ನೀವೇ ನಿಂತ್ಕೋಬೇಕು ಅಂತ ಆಯ್ಕೆ ಮಾಡಕ್ಕೆ ಶ್ರಮ ಪಟ್ಟಿ ಎಲ್ಲಾ ಜನತೆನೂ ನಮ್ಮೂರು ಮತ್ತೆ ಕೆಂಪಮ್ಮಸೂರು ಎರಡು ಜಂಟಿ ಇದು ನಮ್ಮ ಓಟನ್ನ ಇದ್ರಲ್ಲಿ ಬರೋಂತದ್ದು ಅದು ಎರಡೂರವರು ತುಂಬಾ ಅಭಿಮಾನದಲ್ಲಿ ಇಟ್ಕೊಂಡು ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಊರಲ್ಲಿ ಒಂದು ಡ್ರೈನೇಜ್ ಆಗಿರ್ಬೋದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ಲೈಟಿನ ವ್ಯವಸ್ಥೆ ಇರ್ಬೋದು ಮತ್ತೆ ಸ್ವಚ್ಛತೆಗೆ ಇದಕ್ಕೆ ಟಾಯ್ಲೆಟ್ ರೂಮ್ ಇರ್ಬೋದು ಪ್ರತಿ ಒಂದು ಕೂಡ ನಮ್ಮ ಊರಿಗೆ ಆದಂತ ವ್ಯವಸ್ಥೆ ಏನ್ ಬರ್ತದೆ ಸರ್ಕಾರದಿಂದ ಸವಲತ್ತು ಅದನ್ನ ಬಿಡದೆ ನಾವು ತಗೊಂಡ್ಬಂದು ನಮ್ಮ ಊರಿಗೆ ಆದಷ್ಟು ಕೆಲಸ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ನಾವು ತುಂಬಾ ಅಭಿಮಾನ ಇಟ್ಕೊಂಡು ಈ ಸತಿ ಆಯ್ಕೆ ಮಾಡಿದ್ದಾರೆ ಅದನ್ನ ನಾವು ಉಳಿಸ್ಕೊಳ್ಳಕ್ಕೆ ನಾವು ಸಿದ್ಧವಾಗಿದ್ದೀವಿ ಸಿದ್ಧವಾಗಿದ್ದೀರಾ ಓಕೆ ಸರ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ತಮ್ಮ ಪೂರ್ತಿ ಹೆಸರು ಕವಿತಾ ಅಂತ ಹೇಳಿ ಮೇಡಮ್ ಅಂದಾಗ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರುವಂತದ್ದು ಮಂದಗನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರು ಮೇಡಮ್ ಅಂದಾಗ ತಾವು ಇದೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂತದ್ದು ತಮ್ಗೆ ಹೆಂಗ ಅನಿಸ್ತಾ ಇದೆ ಮೇಡಮ್ ಒಂದು ರಾಜಕೀಯ ತುಂಬಾ ಖುಷಿ ಅಂತ ಅನ್ಕೊಂಡಿದ್ದೀರಾ ನಮಸ್ತೆ ಸರ್ ನಮಸ್ಕಾರ ಸರ್ ತಮ್ಮ ಪೂರ್ತಿ ಹೆಸರು ಸರ್ ಲಿಂಗರಾಜು ಅಂತ ಲಿಂಗರಾಜು ಅಂತೇಳಿ ಸರ್ ಅಂತಂದಾಗ ನಿಮ್ಮ ತಮ್ಮ ಶ್ರೀಮತಿ ಅವರು ಮೊದಲನೇ ಬಾರಿ ನಿಂತು ಆಯ್ಕೆ ಆಗಿದ್ದಾರೆ ತಮ್ಗೆ ಹೇಗೆ ಅನಿಸ್ತಾ ಇದೆ ಸರ್ ಒಂದು ರಾಜಕೀಯ ಜೀವನ ಸರ್ ನಮ್ಗೆ ಎಲೆಕ್ಷನ್ ನಿಲ್ಸ್ಬೇಕು ಗೆಲ್ಸ್ಬೇಕು ಮತ್ತೆ ಜನ ಗೆದ್ದು ಮತ್ತೆ ಊರ ಅಭಿವೃದ್ಧಿಗೋಸ್ಕರ ನಾವು ಮಾಡಬೇಕು ಯಾಕಂದ್ರೆ ಒಂದು ಅಧಿಕಾರ ಇದ್ದಾಗ ಒಂದು ಕೆಲಸಗಳು ಮಾಡಕ್ ಸಾಧ್ಯ ಅಂತ ಹೇಳಿ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತು ಮೊದಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ಇಂದ ಒಂದು ಆಯ್ಕೆ ಮಾಡಿ ನಮ್ಮ ಗ್ರಾಮ ಅಂಕಗಳಿಗೊಂದು ಆಯ್ಕೆ ಮಾಡಿದ್ದಾರೆ ಆಯ್ಕೆ ಮಾಡಿದಂತ ನಮ್ಮ ಗ್ರಾಮದ ಜನತೆಗೆ ನಾನು ಶರಣೆ ಆಗಿರ್ತೀನಿ ಮತ್ತೆ ಏನೇ ಕೆಲಸ ಕಾರ್ಯಗಳು ಬಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಬರುವಂತ ವ್ಯಾಪ್ತಿ ಕೆಲಸ ಅಂದ್ರೆ ಚರಂಡಿ ಆಗ್ಬೋದು ಮತ್ತೆ ಕ್ಲೀನ್ ಡ್ರೈನ್ ಕ್ಲೀನ್ಗಳಾಗ್ಬೋದು ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ಬೋದು ಇವೆಲ್ಲ ನಾವು ಪಕ್ಕ ನಿಂತು ಗ್ರಾಮಕ್ಕೆ ಒಂದು ಸೌಲಭ್ಯನ ಕಲ್ಪಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ವಿ ಮತ್ತೆ ಕೆಲವೊಂದು ನೀರು ಕಾವೇರಿ ನೀರು ಏನಾಗಿದೆ ಅಂದ್ರೆ ಒಂದೊಂದ್ಸರಿ ಪೌಡರ್ನ ಜಾಸ್ತಿ ಆಗ್ತಾರೆ ಸರ್ ಪೌಡರ್ನ ಜಾಸ್ತಿ ಹಾಕ್ಬಿಡ್ತಾರೆ ಅದನ್ನ ಕುಡಿಯಕ್ಕೆ ನೀರು ಆಗದೇ ಇಲ್ಲ ಅದೆಲ್ಲ ಚೆಕ್ ಮಾಡಿ ಮತ್ತೆ ಟ್ಯಾಂಕ್ ಗಳನ್ನ ಒಂದು 15 ತಿಂಗಳಿಗೆ ಕ್ಲೀನ್ ಮಾಡಿ ಆ ಶುದ್ಧವಾದಂತ ನೀರನ್ನ ನಮ್ಮ ಗ್ರಾಮ ಜನತೆಗೆ ಕೊಡಿಸ್ಬೇಕು ಅಂತ ಅನ್ಕೊಂಡು ನಾವು ಸರ್ ಅಂತಂದ್ರೆ ಈಗ ತಾವು ಮೂರು ಜನ ಸದಸ್ಯರುಗಳು ಯಾವ ಪಕ್ಷದ ಒಂದು ಬೆಂಬಲಿತರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್ ನಾವು ಮೂರು ಜನ ಪಕ್ಷದವರು ಸರ್ ಇನ್ನೊಂದ್ ಏನಂತ ಅಂದ್ರೆ ಇನ್ನೊಂದು ಸಂತೋಷದ ಸುದ್ದಿ ಅಂತ ಅಂದ್ರೆ ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತಿ ಮಂಡಲ ತೆಗೆದ್ಬಿಟ್ಟು ಗ್ರಾಮ ಪಂಚಾಯತಿ ಅಂತ ಮಾಡಿದ್ಮೇಲೆ 25 ವರ್ಷ ಆಗೈತೆ ನಮ್ಮ ಊರಿಗೆ ಇಲ್ಲಿ 8 ಊರು ಸೇರೈತೆ ಸರ್ ಮಂದನಹಳ್ಳಿ ಗ್ರಾಮ ಪಂಚಾಯತಿಗೆ ಪ್ರಥಮ ಬಾರಿಗೆ ನಮ್ಮೂರ್ಗ ಅಧ್ಯಕ್ಷರಾಗಿರೋದು ಇದು ಈಗ ಅಧ್ಯಕ್ಷರೇ ಆಗಿರ್ಲಿಲ್ಲ ಲೇಡಿ ಜನರಲ್ ಆಗಿತ್ತು ಜೆಂಟ್ಸ್ ಆಗಿತ್ತು
ಯಾವುದೇ ಒಂದಾದ್ರೂ ನಮ್ಮೂರ್ಗ ಅಧ್ಯಕ್ಷರಾಗಿರ್ಲಿಲ್ಲ. ಈ ಸತಿ ಎಲ್ಲಾ ಜನತೆನೂ ಅಂಕ್ರಳಿ ಅಧ್ಯಕ್ಷರಾಗಿಲ್ಲ, ಈ ಸಲ ಅಂಕ್ರಳಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲಾ ಒಮ್ಮತದಿಂದ ಕಾಂಗ್ರೆಸ್ ಗೆ ಸಪೋರ್ಟ್ ಮಾಡಿದೀವಿ. 11 ಜನ ನಾವು ಮೆಂಬರ್ಸ್ ಇದ್ದೋ 11 ಜನನ ಕೂಡ ಕಾಂಗ್ರೆಸ್ ಅನ್ನು ಮಾಡಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾಡ್ಕೊಂಡಿದ್ದೀರಾ ಸರ್. ಅಂತಂದ್ರೆ ಈಗ ತಮ್ಮ ಮೂರು ಜನಕ್ಕೂ ತಮ್ಮ ಗ್ರಾಮದಲ್ಲಿ ಏನೆಲ್ಲ ಒಂದು ಕುಂದು ಕೊರತೆಗಳು ಎದ್ದು ಕಾಣಿಸ್ತಾ ಇದೆ ಸರ್? ಸರ್, ನಮ್ಮೂರಲ್ಲಿ ಸುಮಾರು ಅಂತ ಅಂದ್ರೆ ನಮ್ಮೂರಲ್ಲಿ ಸಾಮಾನ್ಯ ನಾವು ವೀರಶೈವ ಲಿಂಗಾಯತ್ರಿ ಇರೋದ್ರಿಂದ ಒಂದು ಕಡು ಬಡವರಾದ್ರೂ ಮನೆಗಳು ಸರ್ಕಾರದಿಂದ ಸವಲತ್ತು ಸಿಗ್ತಾ ಇಲ್ಲ ಸರ್. ಈಗ ಯಾವ್ದೋ ಒಂದು ಮನೆ ಬಂದ್ರೆ ಯಾರಿಗೋ ಒಬ್ರು ಕೊಟ್ಬಿಡ್ತೀವಿ ಸರ್, ಇನ್ನೊಬ್ರು ಅವ್ರಿಗಿಂತ ಬಡವರು ಇದ್ದವ್ರಿಗೂ ನಾವು ಕೊಡಕ್ ಆಗ್ತಾ ಇಲ್ಲ. ಅದೊಂದು ಇಂಪಾರ್ಟೆಂಟ್ ಇದು ಸರ್ ಅದು, ಯಾಕೆಂದ್ರೆ ಮನೆಗಳಿಗು ಇಂಪಾರ್ಟೆಂಟ್. ಆಮೇಲೆ ಕೆಂಪಮ್ಮನ ಸೂರ್ಲಿ ಏನಾಗೈತೆ ಅಂತ ಅಂದ್ರೆ ಅಲ್ಲೂ ಕಡು ಬಡವರು ಇದಾರೆ, ಅಲ್ಲೂ ಒಂದೋ ಎರಡೋ ಬರ್ತದೆ ಸರ್, ಯಾರಿಗೆ ಅಂತ ಕೊಡಕ್ ಆಗಲ್ಲ ನಾವು. ಸರ್ಕಾರದಿಂದ ಏನಾಗುತ್ತೆ ಅಂತ ಅಂದ್ರೆ ಒಂದು ಹೆಚ್ಚಿನ ರೀತಿ ಸಿಗುತ್ತೆ ಸರ್. ಆಮೇಲೆ ಚರಂಡಿ ವ್ಯವಸ್ಥೆಗಳಲ್ಲೂ ನಮ್ಮೂರ್ಲು ಒಂದ್ ಸ್ವಲ್ಪ ಕೊರತೆಗಳಿದೆ, ಯಾಕೆಂದ್ರೆ ಕೆಲವು ಜನತಾ ಕಾಲೋನಿಯಲ್ಲಿ ನಮ್ಗೆ ಚರಂಡಿಲಿ ನೀರು ಹೋಗೋದು ಒಂದು ವ್ಯವಸ್ಥೆ ಕಮ್ಮಿ ಆಗ್ಬಿಟ್ಟೈತೆ. ಅವರು ಮಾಡಿ ಅಲ್ಲೇ ಗುಂಡಿ ಮಾಡಿ ಪ್ರತಿ ಒಂದು ಅವ್ರವರೇ ತಕ ಬಂದು ಡ್ರೈನ್ ಗುಳಿಯ ವ್ಯವಸ್ಥೆ ಆಗ್ಬಿಟ್ಟೈತೆ. ಅಂತದೆಲ್ಲ ಕಾರ್ಯಕ್ರಮಗಳ ಅಭಿವೃದ್ಧಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾವು MLA ಅವ್ರ ಹತ್ರ ಮಾತಾಡೋಣ ಅಂತ ನಮ್ಮ ಮೂರು ಜನ ಅಧ್ಯಕ್ಷರುಗಳು ಮತ್ತೆ ನಮ್ಮ ಪಕ್ಕ ಅಕ್ಕಪಕ್ಕ ಗ್ರಾಮದ ಮೆಂಬರ್ಗಳೆಲ್ಲರನ್ನು ಕರ್ಕೊಂಡು ಒಂದ್ಸಲ ನಮ್ಮ MLA ಸಾಹೇಬ್ರನ್ನ ಭೇಟಿ ಮಾಡಿ ಎಲ್ಲಾ ವ್ಯವಸ್ಥೆಯನ್ನ ಕಾಪಾಡ್ಕೊ ಹೋಗ್ಬೇಕು ಅಂತ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದೀರಾ? ಓಕೆ ಸರ್. ಸರ್, ಅಂತಂದಾಗೆ ಈಗ ಸರ್ಕಾರದಿಂದ ಅನುದಾನ ಅಂತ ಬಂದಾಗ ತಮ್ಮ ಗ್ರಾಮದ ಜನತೆಗೆ ತಾವು ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟು ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕೊಂಡಿದ್ದೀರಾ ಸರ್? ಸರ್, ಈಗ ಎಷ್ಟೋ ಜನಕ್ಕ ಕಾಡುವ ಮೋಸ ಇದೆ. ಈ ಕಡು ಬಡವ್ರಿಗ ಈ APL ಕಾರ್ಡ್ ಇರೋರ್ಗು BPL ಕಾರ್ಡ್ ಮಾಡ್ಕೊಡ್ಬೇಕು. ಈ ಎಷ್ಟೋ ಜನ ಕಾರ್ಡ್ಗಳನ್ನ ಕಡು ಬಡವ್ರಿಗೂ ಈ BPL ಕಾರ್ಡ್ ಎಲ್ಲ ಕೊಟ್ಟಿಲ್ಲ. ಈ 5 ಎಕರೆ ಮೇಲ್ಪಟ್ಟಿರೋರ್ಗ BPL ಕಾರ್ಡೇ ಕೊಟ್ಟಿದ್ದಾರೆ. ಈ 5 ಎಕರೆ ಒಳಪಟ್ಟಿದ್ದವ್ರಿಗ APL ಕಾರ್ಡ್ BPL ಕಾರ್ಡ್ ಸಿಕ್ಕಿಲ್ಲ. ಅದನ್ನ ಒಂದನ್ನು ಯೋಜನೆ ಹಾಕೊಂಡಿದೀವಿ. ಮೇನ್ ಆಗಿ ಜನಗಳ ಕಾರ್ಡ್ ಅನ್ನ ಉಳಿಸ್ಕೊಡ್ಬೇಕು. ಹಾಗಾಗಿ ಆದ್ರದ್ದು ಬಗ್ಗೆ ಒಂದು ಕಾಳಜಿನ ವಹಿಸಿ ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರ? ಸರ್, ಅಂತಂದಾಗ ಈಗ ತಮ್ಮ ಗ್ರಾಮದಲ್ಲಿ ಒಂದು ಇರುವಂತ ಕುಂದು ಕೊರತೆಗಳನ್ನ ತಾವು ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋ ಒಂದು ಯೋಜನೆಗಳನ್ನ ಹಾಕೊಂಡಿದ್ರೆ ಸರ್? ತಾವು ಸರ್, ಏನಾಗಿದೆ ಅಂದ್ರೆ ನಮ್ಮ ಗ್ರಾಮದಲ್ಲಿ ಎಲೆಕ್ಷನ್ ಅಂದಾಗ ಪಕ್ಷ ವಿರೋಧ ಪಕ್ಷ ಇದ್ದೇ ಇರುತ್ತೆ. ಹೌದು ಸರ್. ಆ ಪಕ್ಷ ವಿರೋಧ ಪಕ್ಷನ ಒಂದ್ಗೂಡಿಸಿ ನೀವೇನೇ ತಂಟೆ ತಗಲ್ ಬಂದ್ರು ಅದನ್ನ ಒಗ್ಗೂಡಿಸ್ಕೊಂಡು ಒಂದು ಗ್ರಾಮದಲ್ಲಿ ನಾವೇನೇ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಮಿಸ್ಸಸ್ ಆಗಿರ್ಬೋದು, ಆದ್ರೆ ನಾವೇನೋ ಮೂರ್ ಜನ ಅಧ್ಯಕ್ಷರು ಇದಾರೆ, ನಾವೇನು ಮೂರ್ ಜನ ನಮ್ಮ ಗ್ರಾಮದಲ್ಲಿ ಆಯ್ಕೆ ಮಾಡಿ ನಮ್ಮ ಗ್ರಾಮ ಕಳ್ಸ್ಕೊಂಡಿದ್ರೆ ಪ್ರತಿಯೊಬ್ಬರನ್ನೂ
ಒಂದ್ ಪಕ್ಷ ಎರಡ್ ಪಕ್ಷ ಅಂತಾನೆ ಇಡೀ ಊರ್ನ ಒಂದು ಮನೆಯಾಗಿ ಇಟ್ಕೊಂಡು ನಾವು ಆ ಸಂತೋಷದಲ್ಲಿ ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕು ಸಂತೋಷ ಪಡುವಂತ ವಿಚಾರ ಏನಂದ್ರೆ ನಮ್ಮ ಹುಣಸೂರು ತಾಲೂಕಲ್ಲಿ ಎಚ್ ಪಿ ಮಂಜುನಾಥ್ ಅವರು ನಮ್ಗೆ ತಾಲೂಕಲ್ಲಿ ಒಂದ್ ಎರಡು ಕಣ್ಣುಗಳು ಇದ್ದಂಗೆ ನಮ್ಗೆ ಅವರು ತುಂಬಾ ಕೆಲಸ ಕಾರ್ಯಗಳನ್ನ ಮಾಡ್ಕೊಡ್ತಾ ಇದಾರೆ ನಮ್ಗಳು ಬಂದು. ಮತ್ತೆ ಎರಡನೇದಾಗಿ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ, ಮತ್ತೆ ನಮ್ಮ ತಾಲೂಕಲ್ಲಿ ಎಚ್ ಪಿ ಮಂಜುನಾಥ್ ಅವರು ಇದಾರೆ. ಅವರು ಅವ್ರ ಅನುದಾನದಿಂದ ಏನೇ ಸರ್ಕಾರ ಸೌಲಭ್ಯ ಬದೋರು ಸ್ವಂತ ಜೋಬನ್ ದುಡ್ಡಿಂದ ಈ ಒಂದು ದೇವಸ್ಥಾನ ಆಗ್ಲಿ ಒಂದ್ ರೋಡ್ ಆಗ್ಲಿ ಇನ್ನೊಂದಾಗ್ಲಿ ಒಂದು ಗ್ರಾಮಕ್ಕೆ ಒಂದು ರೋಡ್ ಕೊಡ್ಬೇಕು ಅಂದ್ರೆ ಸರ್ಕಾರ ಒಂದ್ ರೋಡ್ ಕೊಡಕ್ ಸಾಧ್ಯ ಅಷ್ಟೇನೆ. ನಮ್ಮ ಎಚ್ ಪಿ ಮಂಜುನಾಥ್ ಅವರು ನನ್ನ ಕರೆಸಿ ರೋಡ್ ನ ವ್ಯವಸ್ಥೆ ತುಂಬಾ ತೊಂದರೆ ಆಗಿದೆ ಅಂತ ಟೈಮ್ ನಲ್ಲಿ ಸ್ವಂತ ಜೋಬ್ ದುಡ್ಡನ್ನ ಹಾಕಿ ಕೈಲಿಂದ ಹಾಕಿ ಒಂದು ಗ್ರಾಮಕ್ಕೆ ಮೂರು ನಾಲ್ಕು ರೋಡ್ನ ಅವರ ಸ್ವಂತ ಅವ್ರ ತಾಯಿ ಅಮೌಂಟ್ ಅಲ್ಲಿ ಅವ್ರ ತಾಯಿ ಹೆಸರು ಹೇಳಿ ತಾಯಿ ಹೆಸರು ಒಂದು ಒಂದೊಂದು ಗ್ರಾಮಕ್ಕೆ ಮೂರ್ ರೋಡ್ ನಾಲ್ಕು ರೋಡ್ ಆತರ ಮಾಡಿಸ್ಕೊಟ್ಟು ನಮ್ಮ ಗ್ರಾಮಗಳು ಪ್ರತಿ ಉಣಸುತ್ತಲ ಗ್ರಾಮ ಏನಿದೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಈ ತರ ಇಂಪ್ರೂವ್ಮೆಂಟ್ ನಾವು ಕಂಡಿರೋದೇ ಆದ್ರೆ ಇದಕ್ಕೆಲ್ಲ ಸಾಕ್ಷಿ ನಮ್ಮ ಎಚ್ ಪಿ ಮಂಜುನಾಥ್ ಎಂ ಎಲ್ ಎ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವ್ರ ತಾಯಿ ಇವತ್ತು ಏನು ನಮ್ಮ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಇದಾಗ್ತಾ ಇದೆ. ಅವ್ರ ತಾಯಿ ಹೆಸರಲ್ಲಿ ಒಂದು ಅಮೌಂಟ್ ಕೊಡ್ತಾರೆ, ಎಚ್ ಪಿ ಮಂಜುನಾಥ್ ಅವರು ಅವ್ರ ಸ್ವಂತ ದುಡ್ಡಲ್ಲಿ ಕೊಡ್ತಾ ಇದಾರೆ. ಈ ತರ ಎಂ ಎಲ್ ಎನ ನಮ್ಮ ಹುಣಸೂರು ತಾಲೂಕಲ್ಲಿ ನಾವು ನಿಜವಾಗ್ಲೂ ನಮ್ಮ ಪುಣ್ಯ ಅಂತ ಅನ್ಕೋತಾ ಇದೀವಿ ನಾವು ಅವ್ರು ಸಿಕ್ಕಿರೋದು ನಮ್ಗೆ. ಆ ರೀತಿಯಾಗಿ ಒಂದು ಇದನ್ನು ಯೋಜನೆಗಳನ್ನ ಇಟ್ಕೊಂಡಿದ್ದೀರಾ? ಓಕೆ ಸರ್. ಸರ್ ಅಂತಂದಾಗೆ ಈಗ ಪ್ರೆಸೆಂಟ್ ರಾಜಕೀಯಕ್ಕೆ ವಿದ್ಯಾರ್ಹತೆ ಬೇಕಾ ಬೇಡವಾ? ಏನಕ್ಕೆ ಅಂತ ತಿಳಿಸ್ಕೊಡ್ಬೋದಾ ಸರ್? ವಿದ್ಯಾರ್ಹತೆ ಅಂತ ಅಂದ್ರೆ ಇವಾಗ ಜನರಲ್ ಈಗ ನಾವೇ ಇವತ್ತು ಒಂದ್ ಯಾವ್ದೇ ಒಂದು ಪ್ರೊಸೀಜರ್ ಬಂದಾಗ ಈಗ ಅಧ್ಯಕ್ಷರಾಗ್ಬೋದು, ನಮ್ಮ ಎಲ್ಲರು ಮೆಂಬರ್ಗಳಾಗ್ಬೋದು, ನಮ್ಗೆ ಯಾವ್ದೇ ಒಂದು ಹೆಚ್ಚಿನ ಮಾಹಿತಿ ಇಂಗ್ಲಿಷ್ ಅಲ್ಲೇ ಬರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ನಮ್ಗೆ ಗೊತ್ತಿರಿಕ್ಕಿಲ್ಲ. ಈಗ India.com ಅಂತ ಅಂದ್ಬಿಟ್ಟು ನೀವು Karnataka.com ಅಂತ ಏನೋ ಕೊಟ್ಟಿರಿ ಅಂತ ಇಟ್ಕೊಳ್ಳಿ. ಈಗ ಅದು ನಮ್ಗೆ ಗೊತ್ತಿಲ್ದೋದಕ್ಕೆ ನಿಮ್ನ ಫಸ್ಟ್ ತಿಳ್ಕೊಂಡು ನಾವೀಗ ಒಂದ್ ಇದನ್ ಮಾಡ್ದ. ಈಗ ಕೆಲವು ಜನ ಅವಿದ್ಯಾವಂತರು ಏನು ಗೊತ್ತಿಲ್ಲ, ಈಗ ಅವ್ರೇನ್ ಮಾಡ್ತಾರೆ ಏನು ಇಲ್ಲ ಬಿಡು ಏನು ಮಾಡ್ಕೊ ಹೋಗಿ ಫಸ್ಟ್ ಮೀಟ್ ಮಾಡೋ ತರ ಒಂಥರ ಏನೋ ಮಾಡ್ಕೊಂಡು ಹೋಗಿ ಅನ್ನೋ ರೀತಿಲಿ ಇರ್ತಾರೆ. ವಿದ್ಯಾವಂತರಾಗಿದ್ರೆ ನೀವ್ ಯಾತಿಕ್ ಮಾಡ್ತಾ ಇದ್ರಿ, ಯಾತಿಕ್ ಇದು? ಈಗ ನಾವು ಹೇಳ್ದೋ ಈಗ ನಾವು ಏನ್ ನೀವು ಫೋರ್ಸ್ ಮಾಡಿದ್ರಿ ಏನಂತ, ಒಬ್ಬೊಬ್ರು ಸಿಂಗ್ ಸಿಂಗಲ್ ಮಾಡಿ ನೀವು ಅಂತ ಹೇಳಿದ್ರಿ. ಇಲ್ಲ ನಾವು ಎಲ್ಲ ಒಂದೇ ಮನೆ ಜನ, ನಾವು ಒಂದೇ ಒಗ್ಗಟ್ಟಾಗಿದ್ದೀವಿ, ನಾವ್ ಎಲ್ಲಿ ತನಕ ಹೋದ್ರು ನಾವ್ 5 ವರ್ಷದ ತನಕ ಯಾರೇ ಜನ ಏನೇ ಹೇಳಿದ್ರು ನಾವ್ ಒಂದೇ ಅಂತ ಹೇಳ್ದೋ, ನಾವ್ ಹಂಗೆ ಉಳಿಸ್ಕೊತೀವಿ. ಯಾಕೆ ಅಂದ್ರೆ ಇದು ಏನ್ ನಡೀತದೆ ಅದನ್ನ ನಮ್ಗೆ ಇಂಪಾರ್ಟೆಂಟ್. ಅದಕ್ಕೆ ವಿದ್ಯಾ ಬೇಕೇ ಬೇಕು, ವಿದ್ಯಾ ಇಲ್ದೆ ನಾವ್ ಏನು ಮಾಡಕ್ ಆಗಲ್ಲ. ಈಗ ಒಂದ್ ಪಂಚಾಯತಿಲಿ ಒಂದ್ ಯಾವ್ದೋ ಒಂದ್ ಬಿಲ್ ಬರ್ತದೆ, ಸುಮ್ನೆ ಕಣ್ ಮುಚ್ಕೊಂಡ್ ಸೈನ್ ಹಾಕಕ್ಕಾಗದ? ನಿಜ, ಕಣ್ಣು ಮುಚ್ಕೊಂಡ್ ಸೈನ್ ಹಾಕಕ್ಕಾಗಲ್ಲ. ಅದನ್ನ ಓದಿ ಅದನ್ನ ಯಾತಿಕ್ ಆಗಂಗ. ಈಗ ನಾವೇ ಈಗ ಪಂಚಾಯತಿಲಿ ಯಾವ್ದೋ ಒಂದ್ ಮೆಟೀರಿಯಲ್ ತರಿಸ್ತೀವಿ, ಅದು ISI ಮಾರ್ಕೆ ಇಲ್ಲ, ನಮ್ಗೆ ISI ಮಾರ್ಕ್ ಬೇಕು. ಅದ್ರಲ್ಲಿ ಏನ್ ಕ್ವಾಲಿಟಿ ಇದೆ, ಅದ್ ಎಷ್ಟು ದಿನ ಬಾಳ್ಕೆ ಬರ್ತದೆ ಅದನ್ನ ತಿಳ್ಕೊಬೇಕು. ಆಮೇಲೆ ಯಾವ ಮೆಟೀರಿಯಲ್ ಬಂದೈತೆ ಯಾವ ಮೆಟೀರಿಯಲ್ ಇಲ್ಲ ಅದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋಷ್ಟು ನಮ್ಗೆ ಸೌಜನ್ಯತೆ ಬೇಕು ಅಂದ್ರೆ ವಿದ್ಯೆ ಬೇಕೇ ಬೇಕು. ಹೌದು ಸರ್, ವಿದ್ಯೆ ಇಲ್ದೆ ಆದ್ಮೇಲೆ ಏನು ಮಾಡಕ್ ಆಗಲ್ಲ. ಅವ್ರು ಹೇಳಿದ್ ನಾವ್ ಸೈನ್ ಹಾಕ್ಬಿಟ್ಟು ಬರ್ಬೇಕು. ನಾಳೆ ದಿವಸ ಯಾವ್ದಾರ ಒಂದು ಕಂಪ್ಲೇಂಟ್ ಮಾಡಿದಾಗ ಅಯ್ಯ ನಾನು ಹಾಕೆ ಇಲ್ಲ ನನಗೆ ಗೊತ್ತಿಲ್ಲ ಅವ್ರು ಮಾಡ್ಕೊಂಡ್ರು ಅಂದ್ರೆ ಅದಕ್ಕೆ ನಮ್ಗೆ ಇದಿಲ್ಲ, ಕೃತಜ್ಞತೆ ಇಲ್ಲ. ನಾವು ಅದನ್ನ ಓದಿ ಏನಾಗೈತೆ, ಯಾತಿಕ್ಕಾಗಿ ಮಾಡಿದೆವು, ನೀವೇನ್ ತಂದಿದ್ದೀರಿ, ಇದು ಯಾವತ್ತು ಮೀಟಿಂಗು, ಅಥವಾ ಯಾರನ್ನ ಕರೆದಿದ್ದೀರಿ, ಇಂಥವ್ರ ಕರೀರಿ. ಅದಕ್ಕೆ ವಿದ್ಯೆ ಬೇಕೇ ಬೇಕಲ್ಲ, ಪ್ರತಿಯೊಂದಕ್ಕೂ ಮನ್ಸನ್ಗೆ ವಿದ್ಯೆ ಅನ್ನೋದೇ ಮುಖ್ಯ. ಹೌದು ಸರ್, ಅದ್ರ ಮುಂದ್ಗಡೆ ಈಗ ವಿದ್ಯೆ ಇಲ್ದವ್ರಿಗೆ ಎಲ್ಲೂ ಏನು ಮಾಡಕ್ ಆಗಲ್ಲ. ಈಗ ನಾವು ವಿದ್ಯಾ ಏನ್ ಎಲ್ಲಾನು ಓದ್ಬಿಟ್ಟಿದೀವಿ ಅಂತ ಏನ್ ಹೇಳ್ತಾ ಇಲ್ಲ ಸರ್. ಏನ್ ಗೊತ್ತಾ, ನಮ್ಗೆ ಮುಂದಿನ ಜನರೇಷನ್ ಗೆ ಯಾವ್ದೇ ಪ್ರತಿಯೊಂದು ಮಕ್ಕಳಿಗಾಗ್ಲಿ ಶಾಲೆಗಾಗ್ಲಿ ವಿದ್ಯಾವಂತರಾಗ್ಲೇಬೇಕು ಸರ್. ಅದು ವಿದ್ಯಾವಂತರಿದ್ರೆ ಒಳ್ಳೇದು ಅಂತ ಅಂದ್ರೆ ಒಂದು ಸರ್ಕಾರದಿಂದ ಬರುವಂತ ಅನುದಾನನ ಒಂದು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಲಿಕ್ಕೋಸ್ಕರ ವಿದ್ಯಾಭ್ಯಾಸ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್. ಸರ್ ಅಂತಂದಾಗೆ ಈಗ ಪ್ರೆಸೆಂಟ್ ರಾಜಕೀಯಕ್ಕೆ ಯೂತ್ಸ್ ಅಂದ್ರೆ ಯುವಕರು ಮುಂದೆ ಬರ್ತಾ ಇದಾರಲ್ಲ, ಅವ್ರು ಬರೋದ್ರಿಂದ ತಮ್ಮ ಅಭಿಪ್ರಾಯ ಏನು ಅಂತ ತಿಳ್ಕೊಬೋದಾ? ಏನು ಏನ್ ಸರ್? ಹಾ, ಅಂದ್ರೆ ಅವ್ರು ಬರೋದ್ರಿಂದ ಏನು ಉಪಯೋಗ ಇರುತ್ತೆ, ಉಪಯೋಗನ ಇಲ್ಲ ದುರುಪಯೋಗ ಇರುತ್ತ? ಯುವಕರು ಬರೋದ್ರಿಂದ ಮುಂದ ಏನು ಮುಂದ ಭವಿಷ್ಯ ಏನು ಎಲ್ಲ ಗೊತ್ತಾಗುತ್ತೆ ಯುವಕರಿಗೆ, ಅವರು ಬೆಳೆಯಕ್ಕೆ ಮುಂದೆ ಅನುಕೂಲ ಇರ್ತದ, ಎಲ್ಲ ನಾವೇ ಮಾಡ್ತೀವಿ ಅನ್ನಕ್ಕೆ ಹೋಗ್ಬಾರ್ದು. ಹೌದು ಸರ್, ಅವರು ತಿಳ್ಕೊಬೇಕು ಅಂತ ಅಲ್ಪ ಸ್ವಲ್ಪ ಎಲ್ಲ ನಾವೇ ಮಾಡ್ತೀವಿ ಅನ್ಕೋ ಹೋದಾಗ ಸರಿ ಇರಲ್ಲ. ಅದು ಆ ಯುವಕರು ಒಂದ್ ಸ್ವಲ್ಪ ಮುಂದೆ ಅವ್ರು ಗೊತ್ತಾಗಬೇಕು, ಅವರು ಬಂದ್ರೆ ಅದು ಒಂದು ಸರಿಯಾದ ರೀತಿಯಲ್ಲಿ ಗೊತ್ತಾಗುತ್ತೆ, ಅವ್ರಿಗೊಂದು ತಿಳ್ಕೊಳಕಾಗುತ್ತೆ. ಓಕೆ ಸರ್. ಸರ್, ತಮ್ಗೆ ಕಡೆದಾಗಿ ಇನ್ನೊಂದು ಪ್ರಶ್ನೆ, ಇವತ್ತು ನೀವು ಮೂರು ಜನ ಒಬ್ರು ಅಧ್ಯಕ್ಷರಾಗಿ ಇನ್ನಿಬ್ರು ಸದಸ್ಯರಾಗಿ ಆಯ್ಕೆ ಆಗ್ಬೇಕು ಅಂತಂದ್ರೆ ಎಲ್ಲ ನಿಮ್ಮ ಗ್ರಾಮದ ಮತ ಬಂದವರೇ ಕಾರಣ. ಯಾಕೆಂತಂದ್ರೆ ಅವರು ನಿಮ್ಗೆ ಒಂದು ಒಳ್ಳೆ ಮತಗಳನ್ನ ನೀಡಿ ಒಂದು ಒಳ್ಳೆ ಅಂತರದಿಂದ ಜಯಗಳಿಸಿ ಆರಿಸಿ ಇವತ್ತು ಒಬ್ರು ರಾಜಕೀಯ ವ್ಯಕ್ತಿ ಅಂತ ಗುರುತಿಸ್ಕೊಳ್ಳೋದಕ್ಕೆ ಕಾರಣ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಆ ನಿಮ್ಮ ಗ್ರಾಮದ ಜನತೆಗೆ ತಾವು ಯಾವ ರೀತಿಯಾದಂತಹ ಒಂದು ಕೃತಜ್ಞತೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್?
ಸರ್ ಇದು ಅಂಕ್ರಹಳ್ಳಿ ಗ್ರಾಮ ಮತ್ತು ಕೆಂಪಮ್ಮನಸೂರು ಗ್ರಾಮ ಎರಡು ನಮ್ಮೂರ್ಗೆ ಇವತ್ತಿನಿಂದ ಅಲ್ಲ ಅವತ್ತಿನಿಂದಲೂ ಕೂಡ ಅಲ್ಲಿ ಒಂದು 110 ವಟ್ಟು ವೋಟರ್ಸ್ ಇದಾರೆ ಕೆಂಪಮ್ಮನಸೂರಿನವರು ಅವರು ನಮ್ಮೂರು ಗ್ರಾಮಸ್ಥರು ಪ್ರತಿಯೊಬ್ಬರು ಇಂಥವ್ರನ್ನೇ ಗೆಲ್ಲಿಸ್ಬೇಕು ಇವ್ರ ಮುಂದೆ ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡ್ತಾರೆ ಇವ್ರು ಯಾವ್ದೇ ರೀತಿ ಒಂದು ಕೆಟ್ಟ ಇದ್ರಲ್ಲಿ ಇಲ್ಲ ಇವ್ರು ಮುಂದೆ ಬಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿ ಊರಿಗೆ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಎಲ್ಲರೂ ಕೂಡ ಅಂಕ್ರಹಳ್ಳಿ ಗ್ರಾಮದವರು ಮತ್ತೆ ಎಲ್ರು ಒಂದು ಆಶೀರ್ವಾದ ಮಾಡಿ ಮೂರ್ ಜನನ್ನು ನಮ್ಮನ್ನ ತುಂಬಾ ಅಭಿಮಾನದಲ್ಲಿ ಇಟ್ಕೊಂಡು ಗೆಲ್ಸಿದ್ದಾರೆ ಅಂಕ್ರಹಳ್ಳಿ ಮತ್ತು ಕೆಂಪಮ್ಮನಸೂರು ಗ್ರಾಮದವ್ರಿಗೆ ನಮ್ಮ ಮೂರು ಜನ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದ್ರ ಮೂಲಕವಾಗಿ ತಮ್ಮ ಗ್ರಾಮದ ಜನತೆಗೆ ತಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀರಾ ಓಕೆ ಸರ್ ಇಷ್ಟೊತ್ತು ಕಾಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡೋದಕ್ಕಾಗಿ ಧನ್ಯವಾದಗಳು ಅದೇ ರೀತಿ ನಿಮ್ಮ ಮುಂದಿನ ರಾಜಕೀಯ ಜೀವನದಲ್ಲಿ ಶುಭವಾಗಲಿ ಅಂತ ಕೋರ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸರ್